ಭಾರತ ಕೃಷಿಯನ್ನೇ ಅವಲಂಬಿಸಿರುವುದರಿಂದ ಅವರಿಗೆ ಪ್ರೋತ್ಸಾಹಿಸುವ ಕೆಲಸ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಸಂಘದಿಂದ ಇನ್ನಷ್ಟು ಆಗಬೇಕೆಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ನಾಗಮಂಗಲದಲ್ಲಿ ಹೇಳಿದರು. ಪಟ್ಟಣ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಗಾಂಧಿ ಸ್ಮೃತಿ ಮತ್ತು ಪಾನಮುಕ್ತರ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು, ಹಲವಾರು ವರ್ಷಗಳಿಂದಲೂ ಈ ಸಂಘ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜೊತೆ ಕೈಜೋಡಿಸಿ ಜನರ ಸಮಸ್ಯೆಗಳನ್ನು ಪ್ರಾಮಾಣಿಕತೆಯಿಂದ ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ. ನಮ್ಮ ರಾಜ್ಯ ಸಣ್ಣ ಹಿಡುವಳಿದಾರರಿಂದ ಕೂಡಿದ್ದು ಅವರಿಗೆ ಕಟಾವು ಯಂತ್ರ, ಉಳುವ ಸಾಧನ ನೀಡುವುದರ ಜೊತೆಗೆ ಚಿಕ್ಕ ವಯಸ್ಸಿನಲ್ಲಿಯೇ ಮದ್ಯವ್ಯಸನಿಗಳಾಗಿ ದಾರಿ ತಪ್ಪುತ್ತಿರುವ ಜನರು ಸಮಾಜದಲ್ಲಿ ಗೌರವಾಧಾರಗಳನ್ನು ಪಡೆದುಕೊಳ್ಳುವಲ್ಲಿ ಸಂಘ ನಿರತವಾಗಿದೆ ಎಂದು ಹೇಳುತ್ತಾ, ಸರ್ಕಾರ ಚುನಾವಣೆಗೆ ಮುಂದೆ ನೀಡಿದ ಭರವಸೆಗಳನ್ನು ಈಡೇರಿಸುವಲ್ಲಿ ಯಶಸ್ವಿಯಾಗಿದ್ದರೂ ಸಹ ಜನರಿಂದ ಟೀಕೆಗಳು ಬರುತ್ತಿರುವುದು ನೋವನ್ನುಂಟು ಮಾಡಿದೆ ಎಂದು ಹೇಳಿದರು. ಡಿ ಕೆ ಶಿವಕುಮಾರ್ ನನ್ನೆಲ್ಲ ಮಾಡಿದ ಇದರಿಂದ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬರ್ತವೆ. ನೀವು ನಮ್ಮ ಕಡೆ ಪೂರ್ತಿ ಒಳ್ಳೆ ದಾರಿ ಕಟ್ಕೊಂಡು ಕೊಟ್ಟವ್ರೆ ಅವ್ರನ್ನ ಯಾಕೆ ಟೀಕೆ ಮಾಡ್ತೀರ ಅಂತ ಹೇಳಲ್ಲ. ಆ ಟೀಕೆ ಮಾಡೋದು ನಮ್ಮನ್ನು ನೀವು ಯಾಕೆ ಕೊಟ್ರಿ, ನಮ್ಮ ಮನೆಯಲ್ಲಿ ನಮ್ಮ ಹೆಂಡ್ತಿದ್ದೀನಿ, ನಮ್ಮ ಮಾತು ಕೇಳಲ್ಲ, ನನಗೆ 2000 ಬರುತ್ತೆ, ನಾನೇ ಹಾಸ್ಪಿಟ್ಲಿಗೆ ಹೋಗ್ತೀನಿ, ನನ್ನ ಮನೆಯಲ್ಲಿ ನಾನೇ ಫೀಸ್ ಕಟ್ತೀನಿ, ನಿಮ್ಮ ಕಟ್ಕೊಂಡು ಏನಾಗಬೇಕು ಅಂತಾರೆ ಅಂತ ನಿಮಗೂ ಬೈತಾರೆ. ಸೊ ಸರ್ಕಾರದ ಅನುಕೂಲ ಪಡ್ಕೊಂಡಾರೆ. ಹಾಗಾಗಿ ಹಳ್ಳಿ ಕಡೆ ವೇದಿಕೆಯಲ್ಲಿ ಜನಜಾಗೃತಿ ಅಧ್ಯಕ್ಷ ಹನುಮಂತು, ಮಂಜೇಶ್, ಶಿವರಾಜು, ಜಯರಾಜ್, ನೆಲ್ಲಿತ್ತಾಯ, ರಾಮಸ್ವಾಮಿ, ಶ್ರೀಕಂಠಸ್ವಾಮಿ ಮುಂತಾದವರಿದ್ದರು.